ಇವತ್ತು ತುಂಬಾ ಆರೋಗ್ಯಕರವಾದ ಹಾಗೂ ಅಷ್ಟೇ ರುಚಿಯಾದ ರಾಗಿದು ಅಪ್ಪ ಹೇಗೆ ಮಾಡುವುದಂತ ಹೇಳಿ ಕೊಡ್ತಾ ಇದ್ದೇನೆ ಕೇವಲ ಎರಡು ಇಂಗ್ರೆಡಿಯಂಟ್ ಉಪಯೋಗಿಸಿ ತುಂಬಾ ಸರಳ ರೀತಿಯಲ್ಲಿ ಅಪ್ಪವನ್ನು ಮಾಡುವ ನಮಸ್ತೆ ನಾನು ನಿಧಿ ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ ಇಲ್ಲಿ ನಾನು ಈ ಮೆಜರಿಂಗ್ ಕಪ್ ಅಲ್ಲಿ ಒಂದು ಕಪ್ ಅಷ್ಟು ಉದ್ದಿನ ಬೇಳೆಯನ್ನು ಎರಡು ಗಂಟೆಗಳ ಕಾಲ ನೀರಲ್ಲಿ ನೆನೆಸುತ್ತೇನೆ ನೆನೆಸಿದ ಉದ್ದಿನ ಬೇಳೆಯ ನೀರನ್ನೆಲ್ಲ ತೆಗೆದು ಚೆನ್ನಾಗಿ ತೊಳೆದು ಇದನ್ನು ತಂದಿದ್ದೇನೆ ನಾನು ಇದನ್ನೀಗ ಮಿಕ್ಸಿಯಲ್ಲಿ ಹಾಕಿ ಅಗತ್ಯಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಬಿ ತರುವ ಈಗ ಇನ್ನೊಂದು ಪಾತ್ರೆಯಲ್ಲಿ ಅದೇ ಮೆಜರಿಂಗ್ ಕಪ್ ಅಲ್ಲಿ ಎರಡು ಕಪ್ ಅಷ್ಟು ರಾಗಿ ಹಿಟ್ಟನ್ನು ನಾನು ತೆಗೆದುಕೊಂಡಿದ್ದೇನೆ ನೀವು ರಾಗಿ ಹಿಟ್ಟಿನ ಬದಲು ರಾಗಿಯನ್ನು ನೀವು ಗ್ರೈಂಡ್ ಮಾಡಿ ಸಹ ಉಪಯೋಗಿಸಬಹುದು ಈಗ ಇದರಲ್ಲಿ ನಾನು ಗ್ರೈಂಡ್ ಮಾಡಿದ ಉದ್ದಿನ ಹಿಟ್ಟನ್ನು ಬೆರೆಸುತ್ತೇನೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿಯೇ ಇದೆ ಈಗ ಇದನ್ನು ಸ್ಪೂನ್ ಇಂದ ನಾವು ಒಂದಸಲ ಚೆನ್ನಾಗಿ ಮಿಕ್ಸ್ ಮಾಡುವ ಅಗತ್ಯಕ್ಕೆ ಸ್ವಲ್ಪ ನೀರನ್ನು ಸಹ ಸೇರಿಸುವ ಪುನಃ ಸ್ವಲ್ಪ ನೀರನ್ನು ಸೇರಿಸಿದೆ ನಾನು ಹಿಟ್ಟು ಈ ಹದದಲ್ಲಿ ಇರಬೇಕು ತುಂಬಾ ತೆಳು ಮಾಡಬಾರದು ನಾವು ಇದನ್ನು ನಾವು ಫರ್ಮೆಂಟ್ ಮಾಡಬೇಕು 7-8 ಗಂಟೆಗಳ ಕಾಲ ಫರ್ಮೆಂಟ್ ಮಾಡಬೇಕು ಇದು ಆಲ್ರೆಡಿ ಫರ್ಮೆಂಟ್ ಆಗಿದೆ ಈಗ ಒಂದಸಲ ಇದನ್ನು ಸೌಟಿಂದ ಚೆನ್ನಾಗಿ ಮಿಕ್ಸ್ ಮಾಡುವ ರುಚಿಗೆ ಉಪ್ಪನ್ನ ಸಹ ಸೇರಿಸ್ತಾ ಇದ್ದೇನೆ ಉಪ್ಪು ಸೇರಿಸಿ ಇದಕ್ಕೆ ಸ್ವಲ್ಪ ನಾವು ನೀರನ್ನು ಬೆರೆಸುವ ಹಿಟ್ಟು ತುಂಬಾ ಗಟ್ಟಿಯಾಗಿದೆ ಇದು ಇಡ್ಲಿ ಹಿಟ್ಟಿನ ಹದದಲ್ಲಿ ಇರಬೇಕು ಹಿಟ್ಟು ಈ ಕನ್ಸಿಸ್ಟೆನ್ಸಿ ಅಲ್ಲಿ ಇರಬೇಕು ನಾನು ಇಲ್ಲಿ ಒಂದು ಪ್ಲೇಟ್ ಅಲ್ಲಿ ನೀರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಟಿದ್ದೇನೆ ಕ್ಯಾರೆಟ್ ಅನ್ನು ತುರಿದು ಇಟ್ಟಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಕಾಯಿಮೆಣಸನ್ನು ತೆಗೆದುಕೊಂಡಿದ್ದೇನೆ ಇವೆಲ್ಲವನ್ನು ಮೊದಲು ಒಂದಸಲ ನಾವು ಮಿಕ್ಸ್ ಮಾಡಿ ತೆಗೆದಿಡುವ ಇಲ್ಲಿ ಅಪ್ಪದು ಕಾವಲಿಯನ್ನು ನಾನು ಎಣ್ಣೆ ಹಾಕಿ ಗ್ರೀಸ್ ಮಾಡಿದ್ದೇನೆ ಕಾವಲಿ ಬಿಸಿಯಾಗಿದೆ ಈಗ ಹಿಟ್ಟನ್ನು ಇದರ ಭಾಗದಲ್ಲಿ ಹಾಕುವ ಒಂದು ಸಲ ಹೊರಗಿದ ಭಾಗದಲ್ಲಿ ಹಿಟ್ಟು ಹಾಕಿ ಆದ ನಂತರ ನಾವು ಒಳಗಿದ ಭಾಗಕ್ಕೆ ಹಿಟ್ಟನ್ನು ಹಾಕುವ ಈಗ ನಾವು ಬೆರೆಸಿಟ್ಟಂತಹ ಕ್ಯಾರೆಟ್ ತುರಿ ನೀರುಳ್ಳಿಯನ್ನು ಇದಕ್ಕೆ ಸೇರಿಸುವ ನೀವು ನೀರುಳ್ಳಿ ಮತ್ತೆ ಕ್ಯಾರೆಟ್ ತುರಿಯನ್ನು ಹಿಟ್ಟಿಗೆ ಸಹ ಬೆರೆಸಬಹುದು ಅಥವಾ ಮೇಲೆ ಈ ತರ ಸ್ಪ್ರೆಡ್ ಮಾಡಬಹುದು ಒಮ್ಮೆ ಈ ತರ ನೀರುಳ್ಳಿ ಮತ್ತೆ ಕ್ಯಾರೆಟ್ ತುರಿ ಹಾಕಿ ಆದ ನಂತರ ಎಣ್ಣೆಯನ್ನು ಅದರ ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡುವ ಇದನ್ನು ಮುಚ್ಚಿ 1-2 ಎರಡು ನಿಮಿಷ ಕಾಯಿಸುವ ಮೀಡಿಯಂ ಫ್ಲೇಮ್ ಅಲ್ಲೇ ಕಾಯಿಸಬೇಕು ಇದನ್ನು ಆಯಿತು 1-2 ನಿಮಿಷ ಈಗ ಇದನ್ನು ತಿರುಗಿಸಿ ನಾವು ಕಾಯಿಸಬೇಕು ಮೊದಲು ಮಧ್ಯದ ಭಾಗವನ್ನು ನಾವು ತಿರುಗಿಸಿ ಹಾಕುವ ಅದು ಬೇಗ ಕಾಯುತ್ತದೆ ಮತ್ತೆ ಬದಿದು ಅಪ್ಪವನ್ನು ಈ ತರ ತಿರುಗಿಸಿ ಕಾಯಿಸುವ ಪುನಃ ಸ್ವಲ್ಪ ಎಣ್ಣೆಯನ್ನು ನಾವು ಅದರ ಮೇಲೆ ಮತ್ತೆ ಸೈಡ್ ಇಂದ ಸ್ಪ್ರೆಡ್ ಮಾಡುವ 1-2 ನಿಮಿಷ ಪುನಃ ಇದನ್ನು ಮೀಡಿಯಂ ಫ್ಲೇಮ್ ಅಲ್ಲಿ ಕಾಯಿಸುವ ಈಗ ಒಂದೊಂದೇ ಅಪ್ಪವನ್ನು ನಾವು ಕಾವಲಿಯಿಂದ ತೆಗೆಯುವ ಪುನಃ ಇದೇ ರೀತಿಯಲ್ಲಿ ನಾವು ಉಳಿದ ಅಪ್ಪವನ್ನು ಸಹ ಕಾಯಿಸುವ ಮೊದಲು ಹೊರಗಿದ ಭಾಗಕ್ಕೆ ನಾವು ಹಿಟ್ಟು ಹಾಕಿ ಆದ ನಂತರ ಒಳಗಿನ ಭಾಗಕ್ಕೆ ಈ ತರ ಹಿಟ್ಟನ್ನು ಹಾಕುವ ಕ್ಯಾರೆಟ್ ತುರಿಯನ್ನು ಅದರ ಮೇಲೆ ಸ್ಪ್ರೆಡ್ ಮಾಡುವ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದನ್ನು ಮುಚ್ಚಿ 1-2 ನಿಮಿಷ ನಾವು ಕಾಯಿಸುವ ಆಯಿತು 1-2 ನಿಮಿಷ ಇದನ್ನು ತಿರುಗಿಸಿ ಪುನಃ ಇನ್ನೊಂದು ಬದಿಯನ್ನು ಸಹ ಕಾಯಿಸುವ ಈ ರೀತಿ ನಾವು ಎರಡು ಬದಿಯನ್ನು ಚೆನ್ನಾಗಿ ಕಾಯಿಸುವ ಇಷ್ಟೇ ಮಾಡಲಿಕ್ಕಿರುವುದು ಈಗ ಒಂದೊಂದೇ ಅಪ್ಪವನ್ನು ಕಾವಲಿಯಿಂದ ತೆಗೆಯುವ ಈಗ ಸರ್ವ್ ಮಾಡ್ತಾ ಇದ್ದೇನೆ ನಾನು ತುಂಬ ಸಿಂಪಲ್ ಆಗಿ ಹಾಗೂ ಅಷ್ಟೇ ರುಚಿಯಾದ ರಾಗಿದು ಅಪ್ಪ ಮಾಡಿದ್ದೇನೆ ನೀವು ಇದನ್ನು ಕಾಯಿ ಚಟ್ನಿ ಜೊತೆಗೆ ಅಥವಾ ಸಾಂಬಾರ್ ಜೊತೆಗೆ ಸರ್ವ್ ಮಾಡಬಹುದು ಮಾಡಲಿಕ್ಕೆ ಸಹ ತುಂಬ ಸುಲಭ ಕೇವಲ ಎರಡು ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿದ್ದೇನೆ ನೀವು ಸಹ ಒಂದ್ಸಲ ಟ್ರೈ ಮಾಡಿ ನಿಮಗೂ ಖಂಡಿತ ಇಷ್ಟ ಆಗ್ಬೋದು ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಧನ್ಯವಾದಗಳು